ಜೀವನದ ಪ್ರತಿಯೊಂದು ಕ್ಷಣವನ್ನು ಹೇಗೆ ನಾವು ಸದುಪಯೋಗಪಡಿಸಿಕೊಳ್ಳಬೇಕು ಅಥವಾ ಒಬ್ಬ ಗುರು ನಿಮಗೆ ಕೊಟ್ಟಿರತಕ್ಕಂತ ವಿದ್ಯೆಯನ್ನು ನೀವು ಹೇಗೆ ಸದುಪಯೋಗ ಮಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ಒಂದು ಅದ್ಭುತ ಕಥೆ ಇದೆ ಬಹಳ ಪುಟ್ಟು ಕಥೆ ಅದರ ಒಂದು ಬಹಳ ದೊಡ್ಡ ಸಂದೇಶವನ್ನು ಕೊಡತಕ್ಕಂತ ಕಥೆ ಸಾಮಾನ್ಯವಾಗಿ ಹೌದು ತುಂಬಾ ಜನ ನಾನೇ ನೋಡಿದ್ದೀನಿ ಯಾವುದೋ ಒಂದು ಅದ್ಭುತವಾದ ಜ್ಞಾನವನ್ನು ನೀವು ತಿಳ್ಕೊಂಡಿರ್ತೀರಾ ಯಾವುದೋ ಒಂದು ಅದ್ಭುತವಾದ ವಿಚಾರವನ್ನು ನೀವು ತಿಳ್ಕೊಂಡಿರ್ತೀರಾ ಆದರೆ ಅದನ್ನು ಎಲ್ಲಿಯೂ ಬಳಸದೆ ಎಲ್ಲಿಯೂ ಯಾರಿಗೂ ಹೇಳದೆ ಎಲ್ಲಿಯೂ ಅದನ್ನು ಉಪಯೋಗಿಸದೆ ಸುಮ್ಮನೆ ಕೇಳಿದಿರಾ ಸುಮ್ಮನೆ ಆಗಿದಿರಾ ಅಂದ್ರೆ ಅದಕ್ಕೆ ಏನು ಅರ್ಥ ಇದೆ ನಿಮ್ಮ ಹಿರಿಯರು ನಿಮಗೆ ಕೊಟ್ಟ ಜ್ಞಾನ ನಿಮಗೆ ನಿಮ್ಮ ಹಿರಿಯರು ನಿಮಗೆ ಕೊಟ್ಟಂತಹ ಸಂಪತ್ತು ನಿಮ್ಮ ಹಿರಿಯರು ಅಥವಾ ನಿಮ್ಮ ಗುರುಗಳು ನಿಮಗೆ ಕೊಟ್ಟಂತಹ ತಿಳುವಳಿಕೆ ಇವೆಲ್ಲವನ್ನು ಬಳಸದೆ ಸುಮ್ಮನೆ ಪೆಟ್ಟಿಗೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಅದು ವ್ಯರ್ಥ ಅಂತವರು ಒಳ್ಳೆ ಶಿಷ್ಯರಾಗಲಿಕ್ಕೆ ಸಾಧ್ಯನೇ ಇಲ್ಲ ಜೀವನದ ಪ್ರತಿ ಕ್ಷಣ ಅದು ಒಂದು ಜ್ಞಾನದಷ್ಟೇ ಮೌಲ್ಯಯುತವಾದದ್ದು ಗುರು ಒಬ್ಬ ಶಿಷ್ಯನಿಗೆ ಕೊಟ್ಟ ಜ್ಞಾನ ಎಷ್ಟು ಮೌಲ್ಯಯುತವೋ ಹಾಗೆ ನಿಮಗೆ ಸಿಕ್ತಾ ಇರೋ 24 ಗಂಟೆಯನ್ನು ಈ ಸಮಯ ಇದೆಯಲ್ಲ ಅದು ಕೂಡ ಅಷ್ಟೇ ಮೌಲ್ಯಯುತ ನೀವು ಅದನ್ನು ಮರಿಬಾರದು ನಾವು ಈ ಸಮಯವನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಒಬ್ಬ ಶಿಷ್ಯನಾದವನು ಒಬ್ಬ ಗುರುವಿನ ಮಾತನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದ ಕಥೆ ಇದೆ ನೋಡಿ ಬಹಳ ಹಿಂದೆ ಗುರುಕುಲದ ಸಮಯದಲ್ಲಿ ಒಬ್ಬ ಗುರು ಕಾಡಿನಲ್ಲಿ ಅಂದ್ರೆ ಒಂದು ಹಳ್ಳಿ ಇತ್ತು ಆ ಹಳ್ಳಿಯ ಪಕ್ಕದಲ್ಲಿ ಒಂದು ಕಾಡು ಆ ಕಾಡಿನಲ್ಲಿ ಗುಡಿಸಿಲು ಅಥವಾ ಒಂದು ಗುರುಕುಲವನ್ನು ಕಟ್ಟಿಕೊಂಡು ಅಲ್ಲಿ ಅನೇಕ ಶಿಷ್ಯರಿದ್ದರು ಬಟ್ ಬಹುತೇಕರು ಹೊರಗಡೆ ಯಾವುದೋ ಕಾರಣಕ್ಕೆ ಹೋಗಿದ್ರು ಅಲ್ಲಿ ಇದ್ದಿದ್ದ ಇಬ್ಬರೇ ಶಿಷ್ಯರು ಆ ಇಬ್ಬರು ಶಿಷ್ಯರನ್ನು ಅಲ್ಲಿ ಆ ಋಷಿಮುನಿಗಳಿದ್ದಂತಹ ಆ ಗುಡಿಸಿಲಲ್ಲೇ ಬಿಟ್ಟು ಈ ಋಷಿಗಳು ಈ ಸನ್ಯಾಸಿಗಳು ಒಂದು 5-6 ವರ್ಷ ನಾನು ದೇಶಾಂತರ ಸುತ್ತಾಡಿಕೊಂಡು ಬರಬೇಕು ಅಂತ ಹೇಳಿ ಅಲ್ಲಿಂದ ಹೊರಡೋಕೆ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರೆ ಕಲ್ಪನೆ ಮಾಡಿಕೊಳ್ಬೇಕು ಕಾಡಿನೊಳಗಡೆ ಇರತಕ್ಕಂತಹ ಆ ಗುರುಕುಲ ಶಾಲೆ ಏನಿದೆ ಅಲ್ಲಿ ಇಬ್ಬರು ಶಿಷ್ಯರಿದ್ದಾರೆ ಆ ಶಿಷ್ಯರು ದೊಡ್ಡವರು ಬಹಳ ಜ್ಞಾನ ಇರೋರು ಆ್ಯಂಡ್ ಅವರು ಗುರುಗಳು ಈಗ ದೇಶಾಂತರ ಹೊರಟಿದ್ದಾರೆ ದೇಶ ಸುತ್ತೋದಕ್ಕೆ ಅವರು ಮತ್ತೆ ಬರೋವರೆಗೂ ಕೂಡ ಈ ಇಬ್ಬರು ಶಿಷ್ಯರು ಆ ಗುರುಕುಲವನ್ನು ನೋಡಿಕೊಳ್ಬೇಕು ಗುರುಗಳು ದೇಶ ಸುತ್ತೋದಕ್ಕೆ ಹೋಗೋಕ್ಕಿಂತ ಮುಂಚೆ ಆ ಶಿಷ್ಯರಿಗೆ ಒಂದೊಂದು ಇಡೀ ಕಡಲೆಕಾಳನ್ನು ಕೊಟ್ಟರು ನೀವು ಕಲ್ಪನೆ ಮಾಡಿಕೊಳ್ಳಿ ಅದನ್ನು ಗುರುಗಳು ಆ ಬಿಡಾರವನ್ನು ಆ ಗುಡಿಸಲನ್ನು ಬಿಟ್ಟು ದೇಶಾಂತರ ಹೋಗಿ ಒಂದಷ್ಟು ವರ್ಷ ಆದಮೇಲೆ ಮತ್ತೆ ಬರುವ ಯೋಜನೆ ಹಾಕ್ಕೊಂಡು ಅಲ್ಲಿಂದ ಹೊರಡೋಕ್ಕಿಂತ ಮುಂಚೆ ಅಲ್ಲಿದ್ದಂತಹ ಇಬ್ಬರು ಶಿಷ್ಯಂದರಿಗೆ ಆ ಆಶ್ರಮದ ಜವಾಬ್ದಾರಿಯನ್ನು ವಹಿಸಿ ಹೋಗೋಕ್ಕಿಂತ ಮುಂಚೆ ಒಂದು ಇಡೀ ಕಡಲೆಕಾಳನ್ನು ಇಬ್ಬರಿಗೂ ಒಂದೊಂದು ಇಡೀ ಕೊಟ್ಟು ಹೋದರು ಅವರು ಹೋದರು ಮತ್ತೆ ಎಷ್ಟೋ ವರ್ಷಗಳ ನಂತರ ಮತ್ತೆ ಆಶ್ರಮಕ್ಕೆ ಆ ಕಾಡಿಗೆ ಬಂದರು ಅವರು ಬಂದು ಮೊದಲು ಕೇಳಿದ ಪ್ರಶ್ನೆ ಚೆನ್ನಾಗಿದೆ ನಾನು ಹೋಗಬೇಕಾದ್ರೆ ನಿಮಗೊಂದು ಇಡೀ ಕಡಲೆಕಾಳು ಕೊಟ್ಟು ಹೋಗಿದ್ದೆ ಏನು ಮಾಡಿದ್ರಿ ಅದನ್ನು ಅಂತ ಕೇಳ್ತಾರೆ ಒಬ್ಬ ಶಿಷ್ಯ ಏನು ಮಾಡಿರ್ತಾನೆ ಗೊತ್ತೇನು ಗುರುಗಳು ಒಂದಿಡೀ ಕಡಲೆಕಾಳು ಕೊಟ್ಟು ಆಶ್ರಮದಿಂದ ದೇಶಾಂತರ ಹೊರಟು ಹೋದರು ಆ ಮೊದಲನೇ ಶಿಷ್ಯ ಏನು ಮಾಡ್ದ ಅಂದರೆ ಆ ಕಡಲೆಕಾಳನ್ನು ನೆನೆ ಹಾಕ್ದ ಅಥವಾ ಆ ಕಡಲೆಕಾಳನ್ನು ಹೇಗೆ ಬಿತ್ತನೆ ಮಾಡಬೇಕು ಹೇಗೆ ಬೆಳೆಸಬೇಕು ಅಂತ ರೈತರಿಂದ ಒಂದಷ್ಟು ಸಲಹೆಗಳನ್ನ ತಗೊಂಡ ಆಶ್ರಮದ ಜಮೀನು ಅಂತ ಒಂದಷ್ಟು ಇತ್ತು ಅಥವಾ ಆಶ್ರಮದ ಮುಂದೆ ಒಂದಷ್ಟು ಹೊಲ ಇತ್ತು ಗುರುಗಳು ಅತ್ತ ಹೋದ ತಕ್ಷಣ ಇವನು ಆ ಕಡಲೆಕಾಳನ್ನು ಬಳಸಿ ಬಿತ್ತನೆ ಮಾಡ್ದ ಮತ್ತು ಒಂದಷ್ಟು ಮೂಟೆಗಳ ಲೆಕ್ಕದಲ್ಲಿ ಕಡಲೆಕಾಳು ಬೆಳೆದ ಮತ್ತೆ ಅದೇ ಕಡಲೆಕಾಳನ್ನು ಇನ್ನಷ್ಟು ಜಾಸ್ತಿ ಬೆಳೆದ 16 ಮೂಟೆ ಕಡಲೆಕಾಳು ಬೆಳೆದು ರೈತರಿಗೆಲ್ಲ ದಾನ ಮಾಡ್ದ ಇದು ಒಬ್ಬ ಶಿಷ್ಯ ಮಾಡಿದ್ದು ಇನ್ನೊಬ್ಬ ಶಿಷ್ಯ ಏನು ಮಾಡ್ದ ಗುರುಗಳು ಕೊಟ್ಟಂಥ ಒಂದು ಇಡೀ ಕಡಲೆಕಾಳನ್ನು ತೆಗೆದುಕೊಂಡು ಹೋಗಿ ಗುರುಗಳು ಕೊಟ್ಟಿರೋದು ಅಂತ ಕಣ್ಣಿಗೆ ಒತ್ಕೊಂಡು ಹೋಗಿ ಪೆಟ್ಟಿಗೆ ಒಳಗಡೆ ಇಟ್ಟು ದಿಸ ಪೂಜೆ ಮಾಡ್ತಾ ಇದ್ದ ಅವನ ದೃಷ್ಟಿಯಲ್ಲಿ ಅವರೇ ಗುರುಗಳು ಅಂದರೆ ಕಡಲೆಕಾಳೆ ಗುರುಗಳು ಕೊಟ್ಟಿರೋ ಕಡಲೆಕಾಳೆ ಅವನ ದೃಷ್ಟಿಯಲ್ಲಿ ಗುರು ಅವರು ಬರೋವರೆಗೂ ಇದನ್ನು ಭಾಳ ಅಚ್ಚುಕಟ್ಟಾಗಿ ನೋಡ್ಕೊಳ್ಬೇಕು ಅಂತ ಪೆಟ್ಟಿಗೆ ಒಳಗಡೆ ಇಟ್ಟು ದಿಸ ಪೆಟ್ಟಿಗೆ ತೆಗೆಯೋದು ಪೂಜೆ ಮಾಡೋದು ಮುಚ್ಚೋದು ಪೆಟ್ಟಿಗೆ ತೆಗೆಯೋದು ಪೂಜೆ ಮಾಡೋದು ಮುಚ್ಚೋದು ಗುರುಗಳೆಲ್ಲ ಮುಗಿಸ್ಕೊಂಡು ಬಂದು ಕೇಳಿದ್ರು ಏನಪ್ಪ ನೀನು ಮೊದಲನೇ ಅವನು ಕೇಳಿದ್ರು ಎಲ್ಲಪ್ಪ ನೀನು ಕಡಲೆಕಾಳು ಕೊಟ್ಟಿದ್ನಲ್ಲ ಏನು ಮಾಡಿದೆ ಅಂದರು
ಆಗ ಅವನು ಹೇಳಿದ, ಗುರುಗಳೇ ನೀವು ಕೊಟ್ಟಿದ್ದ ಕಡಲೆಕಾಳನ್ನು ರೈತರ ಸಲಹೆ ತಗೊಂಡು ಬಿತ್ತನೆ ಮಾಡಿದೆ, ಹತ್ತಾರು ಮೂಟೆ ಕಡಲೆಕಾಳು ಅದು, ಮತ್ತೆ ಅವುಗಳನ್ನು ಬಿತ್ತನೆ ಮಾಡಿದೆ, ಮತ್ತೆ ನೂರಾರು ಮೂಟೆ ಕಡಲೆಕಾಳು ಬೆಳೆದೆ, ಜನರಿಗೆಲ್ಲ ರೈತರಿಗೆಲ್ಲ ಸಹಾಯ ಮಾಡಿದೆ ಗುರುಗಳೇ, ನೋಡಿ ಇನ್ನೂ ಎಷ್ಟು ಚೆನ್ನಾಗಿ ಬೆಳೆದಿದೆ ಕಡಲೆ ಗಿಡ ಅಂತ ತೋರಿಸ್ದ. ಗುರುಗಳಿಗೆ ಪರಮಾನಂದವಾಗೋಯ್ತು. ಈಗ ಎರಡನೇವನು ಕೇಳಿದ್ರು, ನೀನೇನು ಮಾಡ್ದಪ್ಪ ಅಂತ. ಗುರುಗಳೇ ಬರ್ತೀನಿ ಹಿರಿ ಅಂತ ಹೋಗಿ ಒಳಗಡೆ ಪೆಟ್ಟಿಗೆ ತಂದ. ಪೆಟ್ಟಿಗೆ ಒಳಗಡೆ, ಗುರುಗಳೇ ದಿವಸ ನಾನು ಇದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ ಇಂದ. ನೀನೊಬ್ಬ ಮೂರ್ಖ ಶಿಷ್ಯ ಅಂತ ಬೈದ್ರು ಅವನಿಗೆ. ಯಾಕೆ ಅಂತ ಕೇಳಿದಾಗ ಶಿಷ್ಯ ಗುರು ಹೇಳ್ತಾರೆ, ನಿನಗೆ ನಾನು ಕೊಟ್ಟಂತಹ ಕಡಲೆ ಏನು ಕಡಲೆಗಳಿದ್ದಾವೆ ಅಥವಾ ಕಡಲೆ ಬೀಜಗಳೇನಿದ್ದಾವೆ ಅಥವಾ ಈ ಕಡಲೆ ಕಾಳುಗಳನ್ನು ಏನು ಕೊಟ್ಟಿದ್ದೆ, ಇವುಗಳನ್ನು ಬಳಸಿಕೊಂಡು ನೀನು ಇತರರಿಗೆ ಅಂದರೆ ಜಗತ್ತಿನ ಲೋಕ ಕಲ್ಯಾಣಕ್ಕೆ ನೀವು ಏನು ಮಾಡ್ತೀರಾ ಅಂತ ಪರೀಕ್ಷೆ ಮಾಡಲಿಕ್ಕೆ ನಾನು ಇಲ್ಲಿಂದ ಹೊರಟೋದೆ. ಈತ ಉತ್ತಮ ಶಿಷ್ಯ. ಇವನು ಆ ಕಡಲೆಕಾಳನ್ನು ಬಳಸ್ಕೊಂಡು ಬಿತ್ತನೆ ಮಾಡಿ ಅದರಿಂದ ಮತ್ತೊಂದಷ್ಟು ಬೆಳೆದು ಅದರಿಂದ ಮತ್ತೊಂದಷ್ಟು ಬೆಳೆದು ಅವನು ಲೋಕ ಕಲ್ಯಾಣಕ್ಕೆ ಏನು ಸಹಾಯ ಮಾಡ್ಬೋದು ಮಾಡ್ದ. ಆದರೆ ನೀನು ಪೆಟ್ಟಿಗೆ ಒಳಗಡೆ ಹಾಕೊಂಡು ಪೂಜೆ ಮಾಡ್ತಾ ಇದೀಯಾ, ಏನು ಪ್ರಯೋಜನ ಇದರಿಂದ? ಆಗ ಹೇಳ್ತಾನೆ, ನಾನು ಕೊಟ್ಟ ಜ್ಞಾನವಾದರೂ ನಾನು ನಿನಗೆ ಕೊಟ್ಟ ಏನೇ ಆದರೂ ನೀನು ಅದನ್ನು ಲೋಕ ಕಲ್ಯಾಣಕ್ಕೆ ಬಳಸು ಅಂತ ನಾನು ಕೊಡೋದೇ ಹೊರತು ಪೆಟ್ಟಿಗೆಲಿಟ್ಟು ಪೂಜೆ ಮಾಡು ಅಂತ ಅಲ್ಲ. ಆಗ ಶಿಷ್ಯನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಯಾಕಂದರೆ ತನಗೆ ಸಿಕ್ಕಂತಹ ಪ್ರತಿ ಕ್ಷಣಗಳನ್ನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ವ್ಯರ್ಥ ಅಲ್ವಾ? ಒಬ್ಬ ಶ್ರೀಮಂತನಿಗೂ ಅದೇ 24 ಗಂಟೆ, ಒಬ್ಬ ಬಡವನಿಗೂ ಅದೇ 24 ಗಂಟೆ, ಎಲ್ಲಿ ವ್ಯತ್ಯಾಸ? ಅದನ್ನು ಹೇಗೆ ಬಳಸೋದ್ರಿ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಹೇಗಿರಬೇಕು ಅನ್ನೋ ನಿರ್ಧಾರ ಆಗುತ್ತೆ. ನಿಮಗೂ ಕೂಡ ಭಗವಂತ 24 ಕಡಲೆಕಾಳು ಕೊಟ್ಟಿದ್ದಾನೆ ದಿಸಕ್ಕೆ. ನೀವು ಹೇಗೆ ಬೆಳೆಸ್ತೀರಾ? ಅದನ್ನು ಬಿತ್ತನೆ ಮಾಡಿ ಇನ್ನೊಂದಷ್ಟು ಫಲ ಬೆಳೆಸ್ತೀರಾ ಅಥವಾ ಇನ್ನೊಂದಷ್ಟು ಲಾಭ ಮಾಡ್ತೀರಾ ಅಥವಾ 24 ಗಂಟೆಯನ್ನು ಪೆಟ್ಟಿಗೆ ಒಳಗೆ ಇಟ್ಟು ಪೂಜೆ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಹಾಗಾಗಿ ಗುರುಗಳು, ನೀವು ನಂಬಿದ ಗುರುಗಳು ಯಾರೋ ಕೊಟ್ಟ ಜ್ಞಾನವನ್ನು ನೀವು ಪಾಲಿಸಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕು, ಅದರಿಂದ ಫಲವನ್ನು ಅನುಭವಿಸಬೇಕು. ಇವಾಗ ಕೇಳೋದು ಮತ್ತೆ ಬೆಳಿಗ್ಗೆ ಮತ್ತೆ ಅದನ್ನೇ ಮಾಡೋದು ದಯವಿಟ್ಟು ಬೇಡ. ಈ ಪಾಠ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ನಿಮಗೂ ಭಗವಂತ ಆಯಸ್ಸು ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ವಿವೇಕ ಕೊಟ್ಟಿದ್ದಾನೆ, ಸರಿ ತಪ್ಪುಗಳ ಅರಿವನ್ನು ನೀಡಿದ್ದಾನೆ, ಮಾತಾಡ್ಲಿಕ್ಕೆ ಬಾಯಿ ಕೊಟ್ಟಿದ್ದಾನೆ, ನೋಡ್ಲಿಕ್ಕೆ ಕಣ್ಣು ಕೊಟ್ಟಿದ್ದಾನೆ, ಮೂಸ್ಲಿಕ್ಕೆ ಮೂಗು ಕೊಟ್ಟಿದ್ದಾನೆ, ಮುಟ್ಲಿಕ್ಕೆ ಕೈ ಕೊಟ್ಟಿದ್ದಾನೆ, ಚರ್ಮ ಕೊಟ್ಟಿದ್ದಾನೆ, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಆತ್ಮ, ಅಹಂಕಾರ ಎಲ್ಲವನ್ನೂ ನಿಮಗೆ ಕೊಟ್ಟಿದ್ದಾನೆ. ಇದನ್ನು ಬಳಸಿಕೊಂಡು ಹೇಗೆ ಮತ್ತಷ್ಟು ಅದನ್ನು ಉನ್ನತೀಕರಿಸಿಕೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಭಗವಂತನೇ ಅದನ್ನು ಬಂದು ಭಗವಂತನೇ ಮಾಡುವುದಿಲ್ಲ. ನನಗೆ ನಂಬಿಕೆ ಇದೆ ಈ ಕತೆ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆಯನ್ನು ತರುತ್ತೆ ಅಂತ ನಾನು ಭಾವಿಸ್ತೀನಿ. ಓಕೆ, ಒಳ್ಳೆಯದಾಗಲಿ.